ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ ಶಿವಶಕ್ತಿ ಕೇಂದ್ರದ ಸ್ಟುಡಿಯೋದಲ್ಲಿ ಸರಿಯಾಗಿ ಒಂಬತ್ತು ಗಂಟೆ ಹತ್ತು ನಿಮಿಷಗಳು ಇವತ್ತು ಥರ್ಡ್ ಜೂನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ನಮ್ಮ ಬದುಕು ಜೀವನ ಪಾರ್ಟ್ ಫೋರ್ತ್ ನಾಲ್ಕನೇ ವಿಭಾಗಕ್ಕೆ ಇದರಲ್ಲಿ ಅದೇ ನಿತ್ಯ ಸತ್ಯ ದರ್ಶನ ಮಾರಿಕೆಯಲ್ಲಿ ಹೆಡಿಂಗು ಬದುಕು ಜೀವನ ನಾಲ್ಕನೇ ವಿಭಾಗ ಇದಕ್ಕೆ ಸಿಗ್ನೇಚರ್ ಟ್ಯೂನ್ ಒದಗಿ ಬಂದಿದ್ದು ಆನಂದ ಭೈರವಿ ಅಂದರೆ ನಮ್ಮ ವ್ಯಾಖ್ಯಾನ ಇದಕ್ಕೆ ಬದುಕು ಜೀವನ ನಾವು ಎಷ್ಟು ದಿವಸ ಇರ್ತೀವಿ ಅಂತ ಗೊತ್ತಿಲ್ಲ ಹೌ ಲಾಂಗ್ ವಿ ಲಿವ್ ಅದನ್ನು ಆನಂದವಾಗಿ ಜೀವನನ ಸಾಗಿಸ್ಬೇಕಾಗ್ತದೆ ಆನಂದ ಅನ್ನೋದು ಹೊರಗಿನಿಂದ ಕೊಂಡ್ಕೊಂಬರ್ತಕ್ಕಂಥದ್ದಲ್ಲ ಅಥವಾ ಯಾವುದೇ ಸರ್ಕಾರ ಅದನ್ನು ಈ ಅನ್ನಭಾಗ್ಯ ಜ್ಯೋತಿ ಭಾಗ್ಯ ಇದೆಲ್ಲ ಕೊಟ್ಟಾಗ ಈ ಆನಂದ ಭಾಗ್ಯ ಅನ್ನೋದು ಕೊಡೋ ಅವ್ರ ಕೈಲಿ ಸಾಧ್ಯವೇ ಇಲ್ಲ ಯಾರ ಕೈಲೂ ಆಗೋಲ್ಲ ಈ ಪ್ರಪಂಚದಲ್ಲಿ ಆನಂದ ನಮ್ಮದು ಬಿಲ್ಟಿನ್ ಅದು ಆ ಪ್ರಕೃತಿ ಮಾತೆ ನಮ್ಗೆ ನಮ್ಮ ಜೀವ ಇದೆ ನಾವು ಅದನ್ನು ಕಿಂಡಲ್ ಮಾಡಿ ಮೇಲಕ್ಕೆ ತಗೋಬೋದು ಆನಂದ ಪಡೆದು ಇಡೀ ಯೂನಿವರ್ಸಲ್ಲಿ ಎಲ್ಲೂ ಕೂಡ ಯಾವ ಮಾಲಲ್ಲೂ ಆನಂದ ದೊರೆಯುತ್ತೆ ಆನಂದ ಕಲರ್ ಸ್ಯಾರಿ ಸಿಗ್ಬೋದು ಅಥವಾ ಆದರೆ ನಿಜವಾದ ಎಬ್ಬ್ರಿಸೋ ಅದೇ ಸಚ್ಚಿದ ಆನಂದ ಅಂದರೆ ಇಟ್ಸ್ ಎ ಸ್ಟೇಟ್ ಆಫ್ ಮೈಂಡ್ ಆನಂದ ಅನ್ನೋದು ಸ್ಟೇಟ್ ಆಫ್ ಮೈಂಡ್ ನಮ್ಮ ಜನಕ್ಕೆ ಹೇಗೆ ಅಂತ ನಮ್ಮ ಜನಗಳದ್ದು ತಪ್ಪಿದೆ ನಮ್ಮದು ಏನು ಕೊಟ್ಟರು ಇನ್ನಷ್ಟು ಕೊಡಲಿ ಲಾ ಲಾ ಲ ಅದಕ್ಕೆ ಅನ್ನ ಕರೆಯೋದು ಲೇವಾ ದೇವಿ ಅಂತ ಕರಿತೀವಿ ಲೇನಾ ದೇನಾ ಅನ್ನೋದು ಸೇರಿ ಲೇವಾ ದೇವಿ ನಮ್ಮಲ್ಲಿ ದೇನ ಇಲ್ಲ ಲೇವಾ ಲೇನ ಮಾತ್ರ ಸೊ ನಾವು ಹೌ ನಮಗೆ ಇದು ಈಸ್ ಇಟ್ ಫೀಸಿಬಲ್ ಅಂತ ನಾವು ಕೊಟ್ಟುಬಿಡ್ತಾರೆ ಯಾರು ಅಂತ ಹೇಳ್ಬಿಟ್ಟು ತೊಗೊಂಡ್ಮೇಲೆ ಅದನ್ನು ಅರಗಸ್ಕೊಳ್ಳೋ ಶಕ್ತಿನೂ ಇರಬೇಕು ನಮಗೆ ಅರಗಸ್ಕೊಳ್ಳೋ ಶಕ್ತಿಯೇ ಇಲ್ಲದೆ ಹೇಳಿದ್ರೆ ನಮಗೆ ನಿಶ್ಶಕ್ತಿ ಆಗಿಬಿಡುತ್ತೆ ಅದನ್ನು ಮಹಾಭಾರತದ ಈ ಒಂದು ಶ್ಲೋಕ ನೋಡಿ ವ್ಯಾಸರು ಅವ್ರನ್ನ ಕ್ಲೇರ್ ವೈಟ್ ಅಂತ ಕರಿತೀವಿ ವ್ಯಾಸನ್ನ ಅದಕ್ಕೆ ಒಂದು ಮುಕ್ತಿನೇ ಇದೆ ವ್ಯಾಸೋಚ್ಛಸ್ಟಮ್ ಜಗತ್ ಅಂತ ಇಡೀ ಯೂನಿವರ್ಸಲ್ಲಿ ಯಾವುದೇ ನಾಲೆಡ್ಜ್ ಬೇಕಾದ್ರೆ ತಗೊಳ್ಳಿ ಒಂದು ಲಕ್ಷ ಶ್ಲೋಕದಲ್ಲಿ ಅವರು ಯಾವುದೇ ವಿಚಾರ ಬಿಟ್ಟಿಲ್ಲ ಹಿಂದೆ ಆಗಿರೋದಲ್ಲ ಮುಂದೇನಾಗ್ಬಿಡುತ್ತೆ ಅನ್ನೋದನ್ನು ಕೂಡ ಅಂಥ ವ್ಯಾಸರು ಅದಕ್ಕೆ ಅವರು ವ್ಯಾ ಅವ್ರನ್ನ ವೇದವ್ಯಾಸ ಅಂತ ಕರೆಯೋದು ಯಾಕೆ ವೇದ ಅಂದರೆ ನಾಲ್ಕು ರೀತಿ ಅದೇ ಈ ನಾಲ್ಕನೇ ವಿಭಾಗ ನಮ್ಮದು ಈ ಬದುಕೋ ಜೀವನದಲ್ಲಿ ಈ ಜೀವನ ಬದುಕಿನಲ್ಲಿ ನಾಲ್ಕನೇದೇನೆ ಧರ್ಮ ಅರ್ಥ ಕಾಮಮು ಚತುರ್ವೇದ ಫಲಪುರುಷಾರ್ಥ ಸಿದ್ಧತೆ ಜಪೆ ವಿನಿಯೋಗ ಅಂತ ನಾವೆಲ್ಲ ಓದ್ತಗೋತೀವಿ ಒಂದೊಂದು ಯಾವುದೇ ದೇ ಒಂದು ದೇವರ ಪೂಜೆ ಮಾಡ್ಬೇಕಾರೆ ಅಥವಾ ಯಾವುದೇ ಒಂದು ಹಬ್ಬ ಹರಿದಿನಗಳಲ್ಲಿ ಅದನ್ನೇ ರೀತಿ ಬೇರೆ ಧರ್ಮದವರು ಅವರದೇ ಆದ ಒಂದು ರೀತಿಯಲ್ಲಿ ಓದ್ತಗೋತಾರೆ ಸೊ ಹೀಗಿರೋ ಈ ಓತು ಏನದು ಆ ಓತಲ್ಲಿ ಏನಿದೆ ಅಂದರೆ ನಾವು ಸತಿ ನಾವು ಏನೇನೋ ಯಾವ್ಯಾವುದೋ ದೇವರನ್ನ ನಮ್ಮ ಧರ್ಮದ ದೇವತೆಗಳನ್ನೆಲ್ಲ ಆವಾಹನೆ ಮಾಡಿಕೊಂಡು ಅವ್ರನ್ನೆಲ್ಲ ಇಳಿಸಿ ಅವರ ಆಣೆಗೂ ನಾವು ನಾವಿನ್ನೆಲ್ಲ ಮಾಡ್ತೀವಿ ಅಂತೀವಿ ಆಗ ನಮಗೆ ಅದರ ಅರಿವಿರೋದಿಲ್ಲ ಸಾಧ್ಯ ಸಾಧ್ಯತೆಗಳು ಅದನ್ನು ಇಲ್ಲಿ ಹೇಳ್ತಾರೆ ನೋಡಿ ಹೇಗೆ ಅಂದರೆ ಬೇಕಾದುದಕ್ಕಿಂತ ಹೆಚ್ಚಿನ ಧನಾರ್ಜನೆ ಅನ್ಯರ ಆಹಾರವನ್ನು ಕಸಿದುಕೊಂಡಂತೆಯೇ ಸಿ ಏನಾಗಿದೆ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಅಂತ ಎರಡು ವರ್ಗ ಉಳ್ಳೋರು ಉಳ್ಳದೇ ಇರೋರು ಸೊ ಉಳ್ಳೋರು ಉಳ್ಳಿದ್ದೇ ಇರೋರು ಕೊಟ್ಟು ಅವರು ಉಣ್ಣು ಹಾಗೆ ಮಾಡಿ ಆ ಉಣ್ಣೋರು ಕೆಲಸ ಮಾಡೋ ಹಾಗೆ ಮಾಡಿ ತಿರ್ಗಾ ಉಳ್ಳವರಾಗಿ ಇವರಾಗಬೇಕು ಇಲ್ಲದೆ ಇವರು ಈ ಸ್ಥಾನಕ್ಕೆ ಬಂದ್ಬಿಡ್ತಾರೆ ನಡೀ ದಿ ಬ್ಯೂಟಿ ಆಫ್ ದಿಸ್ ಜೀವನದ ಬದುಕಲ್ಲಿ ನಾ ಯಾರು ಹೊತ್ತು ಹೊಟ್ಟತಾನೆ ನಾವು ಎಷ್ಟೋ ದೊಡ್ಡ ದೊಡ್ಡ ಶ್ರೀಮಂತರು ಪಟೀಲಿರೋರು ನೋಡಿದ್ರೆ ಅವರ ಒಂದು ಜೀವನ ಚರಿತ್ರೆ ಒಳಹಾಕಿ ನೋಡಿದ್ರೆ ಏನು ಓವರ್ ನೈಟ್ ಯಾರೂ ಹಾಗೆ ಬೆಳೆದವ್ರು ಅಲ್ಲವೇ ಇಲ್ಲ ಅವರೇ ಕಷ್ಟಪಟ್ಟು ದುಡಿಬೇಕು ಅನ್ನೋದು ಎಲ್ಲರೂ ಹೇಳೋದೇನು ಎಷ್ಟೇ ಶ್ರೀಮಂತರಾಗಿದ್ದು ಮಕ್ಕಳನ್ನ ನಿಜವಾಗ್ಲೂ ಹೇಳಬೇಕು ದುಡಿದು ಸಂಪಾದನೆ ಮಾಡು ನೀ ದುಡಿತೀಯಲ್ಲ ನೀನು ಕಷ್ಟಪಟ್ಟು ದುಡಿತೀಯಲ್ಲ ಆಗ ನಿನಗೆ ಈ ದುಡ್ಡಿನ ಬೆಲೆ ಗೊತ್ತಾಗುತ್ತೆ ಅಲ್ಲ ಸೀ ನಿಜವಾದ ಯಾರೇ ಪೇರೆಂಟ್ಸು ಎಷ್ಟೇ ಶ್ರೀಮಂತರಾದರೂ ಅವ್ರಿಗೆ ದುಡಿಯೋದನ್ನು ಕಲಿಸ್ಬೇಕು ಆ ದೃಷ್ಟಿಯಿಂದ ಜ್ಞಾನ ಸಂಪಾದನೆಗಾಗಿ ಅಥವಾ ತಿನ್ನುವುದರ ಉದ್ದೇಶವೂ ಅಷ್ಟೇ ನಾವು ಯಾವುದೇ ಒಂದನ್ನು ಆಹಾರ ತಿನ್ನಬೇಕಾದ್ರೆ ಅದು ಪ್ರಾಣ ಉಳಿಸಿಕೊಳ್ಳೋದು ಅಷ್ಟೇ ಪ್ರಾಣಕ್ಕೆ ಎಲ್ಲ ಚೆನ್ನಾಗಿರ್ತಾರೆ ಆಹಾರನೇ ಬೇಡ ಅಲ್ವಾ ಆದ್ದರಿಂದ ಪ್ರಾಣ ಉಳಿಸಿಕೊಳ್ಳುವುದಕ್ಕಷ್ಟೇ ಅದು ಹೊಟ್ಟೆ ಬಾಕತನವಾಗಬಾರ್ದು ಅಗತ್ಯಕ್ಕಿಂತ ಜಾಸ್ತಿ ತಿಂದರೆ ಹೊಟ್ಟೆ ಬಾಕು ಅಂತ ಕರೀತಾರೆ ಗಟ್ಟನ್ ಅಂತಾರೆ ಅವ್ರನ್ನ ಇಂಗ್ಲೀಷಲ್ಲಿ ಗ್ಲಟ್ ಆಮೇಲೆ ಏನಾಗುತ್ತೆ ಎಲ್ಲ ಬೇಡದೇ ಇದ್ದ ಕಾಲದ ಜಾಗದಲ್ಲೆಲ್ಲ ಬೊಜ್ಗಳು ಸೇರ್ಕೊಳ್ಳೋಕೆ ಶುರುವಾಗುತ್ತೆ ಆಗ ಶೋಂಬೇರಿತನ ಶುರುವಾಗುತ್ತೆ ಅನಾರೋಗ್ಯ ಶು ಇದೊಂದು ವಿಷ ವರ್ತುಲ ಆದ್ದರಿಂದ ಪ್ರಾಣವನ್ನು ಉಳಿಸಿಕೊಳ್ಳುವುದು ಏತಕ್ಕೋಸ್ಕರ ಆಗಿ ಯೋಚನೆ ಮಾಡೋಣ ಈ ಪ್ರಾಣ ಯಾಕಪ್ಪ ಇರಬೇಕು ಆದರೆ ಜ್ಞಾನ ಸಂಪಾದನೆ ಒಂದು ಈ ಜ್ಞಾನ ಸಂಪಾದನೆ ಅಂದರೆ ಯಾವುದೋ ಒಂದು ಮಹಾಭಾರತ ಭಗವದ್ಗೀತೆ ಗೊತ್ತಾಗಿರಲಿ ಅಂತಲ್ಲ ಅಥವಾ ಕುರಾನ್ ಗೊತ್ತಿರಲಿ ಬೈಬಲ್ ಗೊತ್ತಿರಲಿ ಐ ಎಲ್ಲ ಅದು ನ್ಯೂ ಟೆಸ್ಟಮೆಂಟು ಓಲ್ಡ್ ಟೆಸ್ಟಮೆಂಟು ಎಲ್ಲ ಪಟಪಟ ಅಂತ ಹೇಳ್ಬಿಡ್ತೀನಿ ಇನ್ನೋದಲ್ಲ ಅಲ್ಲಿ ಯಾವುದೂ ಹೇಳೋದು ಬೇಡ ಅಲ್ಲಿರೋ ಒಂದು ವಾಕ್ಯನ ಅರ್ಥ ಮಾಡಿಕೊಂಡು ಗೊತ್ತು ಅದನ್ನು ಮರೆತು ಬಿಟ್ಟು ಆ ರೀತಿ ನಡ್ಕೊಂಡ್ರೆ ಸಾಕು ಎದ್ದೆ ಆಚಾರತಿ ಶ್ರೇಷ್ಠ ತತ್ರದೇವೋ ಇತರೆ ಜನ ಅನ್ನೋದನ್ನ ಇದರಲ್ಲಿ ಹಿಡನ್ನ ಒಂದೊಂದು ಮೇ ವೇದ ವ್ಯಾ ಅದಕ್ಕೆ ಅವರೇ ವ್ಯಾ ವೇದ ಅಂದರೆ ಜ್ಞಾನ ಜ್ಞಾನವನ್ನು ನಾಲ್ಕು ವಿಭಾಗ ಮಾಡಿಕೊಟ್ರು ಅದನ್ನು ನಮಗೆ ಎಷ್ಟೊಂದು ಸಬ್ ಡಿವಿಷನ್ ಇದೆ ನೋಡ್ಕೊಂಡು ಎಷ್ಟೊಂದು ಮೊದಲು ಈಗ ಮುಂದೆ ಒಂದು ಕಾಲದಲ್ಲಿ ಇಂಜಿನಿಯರಿಂಗ್ ಅಂದರೆ ಕಂಪ್ಯೂಟರ್ ಇಂಜಿನಿಯರ್ ಹಾರ್ಡ್ವೇರ ಸಾಫ್ಟ್ವೇರ್ ಅಂತಿತ್ತು ಅದರಲ್ಲಿ ಈಗ ಒಂದು ನೂರೆಂಟು ಬ್ರಾಂಚ್ ಇದೆ ಹಾರ್ಡ್ವೇರಲ್ಲಿ ಎಷ್ಟು ಸ ಸಾಫ್ಟ್ವೇರ್ ಹೀಗಿರುವಾಗ ಅಂದರೆ ಇವೆಲ್ಲ ಕೂಡ ಇದರಲ್ಲಿ ಜ್ಞಾನಾರ್ಜನೆ ಸೃಷ್ಟಿಯ ನಾವು ಮನುಷ್ಯರೆಲ್ಲ ಅಂದರೆ ಪಶುಗಳು ಎಲ್ಲನೂ ಕೂಡ ನಮಗೆ ಬೇಕು ನಾವು ಬೇಡ ಅನ್ನೋದಿಲ್ವೇ ಇಲ್ಲ ಎಲ್ಲವೂ ಬೇಕು 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 ಅದಕ್ಕೆ ನಮ್ಮ ಗುರುಗಳು ಹೇಳೋರು ಯಾರು ತುಂಬ ಬೇಕು ಬೇಕು ಅಂತಾರೆ ಅವ್ರನ್ನ ಬೇಕು ಫಾ ಅಂತ ಕರೀತಾರೆ ತುಂಬ ಕೊಡ್ತಾರೆ ಅಂದ್ಬಿಟ್ಟು ಎಲ್ಲನೂ ಕೆಂದರೆ ಅವ್ರು ಕೊಡಬೇಕಾದ್ರೇ ಅವ್ರಿಗೇನೋ ಬೇಕಿರುತ್ತೆ ಅದನ್ನ ಯೋಚನೆ ಮಾಡ್ಕೋ ಅನ್ನೋರು ನಮಗೊಬ್ರು ಕೊಡಬೇಕಾದ್ರೆ ಅವ್ರಿಗೆ ಅದಕ್ಕೆ ಜ್ಞಾನ ಅದಕ್ಕೆ ಜ್ಞಾನನೇ ಇರ್ಬೋದು ಬರೀ ಇನ್ನೊಂದು ಹಣದ ರೂಪದಲ್ಲದೆ ಇದ್ರು ಕೂಡ ಈಗ ಒಬ್ಬ ಪ್ರೊಫೆಸರ್ಗಳಿಗೆ ಅವ್ರಗಳಿಗೆ ಅವ್ರು ಏನು ಪ್ರೊಡಕ್ಷನ್ ಏನು ಮಾಡ್ತಾರೆ ಹೇಳಿ ವಿದ್ಯೆ ವಿದ್ಯೆ ಬಿತ್ತುತ್ತಾರೆ ಮನೆ ವಿದ್ಯಾರ್ಥಿಗಳ ಮನಸ್ತಾರೆ ಅದಕ್ಕೆ ಅವ್ರಿಗೆ ಪಗಾರ ಆಗಿದೆ ಯು ಜಿ ಸಿ ಸಿಲು ಮತ್ತೊಂದು ಟೀಚರ್ ಸೆಕೆಂಡ್ರಿ ಎಲ್ಲದಕ್ಕೂ ಯಾಕೆ ಕೊಡ್ತಾರೆ ಅಂದರೆ ಅಲ್ಲೇನು ನಮ್ಮ ಪ್ರೊಡಕ್ಷನ್ ಏನು ಅಂದರೆ ಜ ಒಂದು ಜೀವ ಇರುವಂಥ ಒಂದು ಪಶ್ ಶಿಶು ಶಿಶುವಾರದ ಅಲ್ಲಿ ಬರುತ್ತೆ ಅದಕ್ಕೆ ನಾವು ಜ್ಞಾನ ಕೊಡ್ತೀವಿ ಸೊ ಅದಕ್ಕೆ ಅವ್ರಿಗೆ ಸೊ ಒಬ್ಬರು ಒಬ್ಬರ ಜೀವನ ಹಸನಾಗಬೇಕಾದ್ರೆ ಇನ್ನೊಬ್ಬರ ಬದುಕು ಹಸನಾಗಬೇಕಾದ್ರೆ ಕೊಟ್ಟು ಕೊಂಡ್ಕೊಳ್ಳೋದು ಏನು ಒಂದು ಕೆಲವು ಕಣ್ಣಿಗೆ ಕಾಣುತ್ತೆ ಕೆಲವು ಕಾಣೋದಿಲ್ಲ ಆಹಾರ ಕಾಣ್ ನಾವು ತಿನ್ನೋ ಆಹಾರ ಕಾಣುತ್ತೆ ಆಹಾರ ಹೊಟ್ಟೆ ಒಳಗೆ ಹೋದ್ಮೇಲೆ ಅದು ಎಲ್ಲ ಒಂದಾಗುತ್ತೆ ಎಲ್ಲರೂ ಒಂದಾಗ ಏನೇ ಸ್ವೀಟ್ ತಿಂದಿರಿ ಹುಳಿ ಉಪ್ಪು ಖಾರ ಸೆಡ್ರಸಗಳು ಹೋದರೂ ಕೂಡ ಅದಾಗೋದು ಒಂದು ಅದೇನೋ ಅದು ಒಂದು ಅದು ಬ್ಲಡ್ ಆಗುತ್ತೆ ಆ ಬ್ಲಡ್ ಹರಿತಿದ್ದರೆ ಅದು ಹರಿಯ ಪಾದ ಸೇರುವವರೆಗೂ ಕೂಡ ಆ ಹರಿತಿರಬೇಕು ಅದೇ ಆಗುತ್ತೆ ಹಿಂದೆ ಇದ್ದರೆ ಶಕ್ತಿ ಹೋಗಿ ಆಗುತ್ತೆ ಅದನ್ನೇ ಜ್ಞಾನವೆಂದರೆ ಭೌತಿಕ ವಸ್ತುಗಳ ಬಗೆಗೆ ಪರಿಜ್ಞಾನ ಅಲ್ಲ ಒಂದು ಗೊತ್ತೇ ಇರುತ್ತೆ ಅದು ಆದರೆ ಯಾವುದದು ತಾನು ಯಾರು ಎಂದು ತಿಳಿಯಲು ಮಾಡುವ ಜ್ಞಾನ ಸಂಪಾದನೆಯೇ ನಿಜವಾದದ್ದು ಫಸ್ಟ್ ವಿ ಶುಡ್ ನೋ ವಾಟ್ ವಿರ್ ನಾವು ನಮ್ಮ ನಾವು ಯಾರು ಅನ್ನೋದೇ ನಮಗೆ ಗೊತ್ತಿಲ್ಲದೇನೆ ಅದಕ್ಕೆ ನಾವು ಯಾರು ಅರಿಯಿರಿ ಅನ್ನೋರು ಇಲ್ಲದೆ ಅದನ್ನ ಎಷ್ಟು ಚೆನ್ನಾಗಿ ಪನ್ ಮಾಡಿ ಅರಿ ಇದ್ದರೆ ಇನ್ನೊಂದು ಅರ್ಥ ರೀ ಶತ್ರು ಅಂತ ನಮಗೆ ನಾವೇ ಶತ್ರು ಆಗ್ಬಿಡ್ತೀವಿ ನಾವು ಅರಿದೇ ಹೋದರೆ ನಮಗೇನು ನಮಗೆ ನಾವೇ ಶತ್ರು ಆಗೋದು ಯಾರು ಇಷ್ಟಪಡ್ತಾರೆ ಬೇರೆ ಶತ್ರುಗಳನ್ನ ತಡ್ಕೊಳ್ಳೋದೇ ಕಷ್ಟ ನಮಗೆ ನಾವೇ ಶತ್ರು ಆಗಬಾರದು ಅನ್ನೋದಕ್ಕಾಗಿ ತಾನು ಯಾರು ಎಂದು ತಿಳಿಯಲು ಮಾಡುವ ಜ್ಞಾನ ಸಂಪಾದ ಯಾಕೆಂದರೆ ವೇದವ್ಯಾಸರು ಒಂದು ನಾಲ್ಕು ಲೈನಲ್ಲಿ ಹೇಳಿಬಿಟ್ಟಿದ್ದಾರೆ ಅಂದರೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಒಂದು ಇದೆಲ್ಲ ದೊಡ್ಡ ದೊಡ್ಡ ವ್ಯಾಖ್ಯಾನ ಮಾಡಿದ್ದಾರೆ ಇದಕ್ಕೆ ಇದಕ್ಕಾಗಿ ಆಹಾರಕ್ಕಾಗಿ ಹಣ ಗಳಿಕೆಗಾಗಿ ಕೀರ್ತಿ ಪ್ರತಿಷ್ಠೆಗಳಿಗಾಗಿ ಸಂಪಾದಿಸುವ ಐಹಿಕ ಜ್ಞಾನವೂ ಅಲ್ಲ ನಾವು ಕೀರ್ತಿಗೋಸ್ಕರ ಅಥವಾ ನಮಗೆ ಜಾಸ್ತಿ ಇನ್ಕ್ರಿಮೆಂಟ್ ಬರಲಿ ಅಥವಾ ಪ್ರಮೋಷನ್ ಸಿಗಲಿ ಅದೆಲ್ಲ ಜ್ಞಾನವೇ ಅಲ್ಲ ಅಂತ ಹೇಳ್ತಾರೆ ಪರಮಾರ್ಥದ ಜ್ಞಾನ ಅಂದರೆ ವಾಟ್ ಈಸ್ ಪರಮಾರ್ಥ ಹಾಗಾದರೆ ಮಕ್ಕಳು ಎತ್ಕೋತಾ ಈ ಪ್ರಶ್ನೆ ಬಂದುಬಿಡುತ್ತೆ ನಂಗೆ ಇತ್ತೀಚಿನ ಈ ಇಷ್ಟೊಂದು ಮಾಡಿದ ಮೇಲೆ ಮಕ್ಕಳು ಪ್ರಶ್ನೆ ನಮಗೂ ಅರ್ಥ ನಾವು ಕೇಳಿರ್ತೀವಿ ಆದರೆ ಪರಮಾರ್ಥ ಎತ್ಕೋತಾನೆ ಮೋಕ್ಷದ ತಂಟೆ ನೋ ನೀವು ಮೋಕ್ಷದ ತಂಟೆಗೆ ಹೋಗೋದು ಬೇಕಿಲ್ಲ ಎಲ್ಲರಿಗೂ ಗೊತ್ತಿದೆ ಈಗಿನ ಕಂಪ್ಯೂಟರ್ ಇದರಲ್ಲಿ ಜಾರ್ಗನ್ನಲ್ಲಿ ಡಬ್ಲ್ಯೂ 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 ಡಾಟ್ ಕಾಮ್ ಅಂದರೆ ವರ್ಕ್ ಮಾಡು ಅದನ್ನು ನೀನು ಕೆಲಸನೇ ಪೂಜಿಸು ವರ್ಷಿಪ್ ಆಮೇಲೆ ಅದರಿಂದ ವಿಸ್ಡಮ್ ಜ್ಞಾನ ಸಂಪಾದಿಸ್ಕೊ ಆಮೇಲೆ ಒಂದು ಡಾಟ್ ಹಾಕೋ ಕುತ್ಕೊಂಡು ಆಮೇಲೆ ಕಾಮ್ ಡಾಟ್ ಕಾಮ್ ಯೋಚನೆ ಮಾಡು ಆಗ ತಿರ್ಗಾ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಸೊ ಇದು ವರ್ಕ್ ಅದೇ ನಾವು ಹೇಳಿದ ಕರ್ಮಣ್ಯ ಅಧಿಕಾರಸ್ಥೆ ಮಾ ಫಲ ಯಶು ಬಿಟ್ಬಿಡೋದು ದೇವರು ಅಂದ್ರೆ ಇಲ್ಲಿ ಅದಕ್ಕೆ ಸರ್ಕಾರದ ಕೆಲಸ ನಾವು ನಮ್ಮ ನಮ್ಮಲ್ಲಿ ಏನಿದೆ ನಮ್ಮ ಲೋಗೋನಲ್ಲಿ ಸರ್ಕಾರದ ಕೆಲಸ ದೇವ್ರ ಕೆಲಸ ನಾವೇನು ಮಾಡ್ತೀವಿ ಸದಿ ಬಿಡಿ ಆಗಾರೆ ದೇವ್ರ ಕೆಲಸ ಮಾಡ್ಕೊಳ್ಳಿಂದು ಬಿಟ್ಬಿಟ್ರೆ ಸ್ ವಾಟ್ ಈಸ್ ಸರ್ಕಾರ ನೋಡಿ ಇಲ್ಲಿ ಮಹಾಭಾರತದಲ್ಲೂ ಕೂಡ ಆಗಲೂ ಮಹಾಭಾರತದಲ್ಲಿ ಹನ್ನೊಂದು ಏಳು ಹದಿನೆಂಟು ಅಕ್ಷಾವಣಿ ಸೈನ್ಯ ಇತ್ತು ಆ ಕಾಲದಲ್ಲೂ ಕೂಡ ಅವ್ರುಗಳಿಗೆಲ್ಲ ಕೊನೇಲಿ ಏನಾಯಿತು ಅಲ್ಲಿ ಧರ್ಮದ ಜಿಜ್ಞಾಸೆ ಅನ್ಯಾಯ ಮತ್ತು ಅನ್ಯಾಯದ ವಿರುದ್ಧ ಸೆಣಸಾಡ್ಬೇಕು ಆದರೆ ಅನ್ಯಾಯದಲ್ಲಿ ಹನ್ನೊಂದಿತ್ತು ಇದ್ದಿದ್ದು ಕೇವಲ ಏಳು ಅದಕ್ಕೆ ಏಳು ಹನ್ನೊಂದು ಆಗಬಾರ್ದು ಅನ್ನೋದು ಕೆಲವ್ರಿಗೆ ಇಷ್ಟೋ ಜನಕ್ಕೆ ಇದು ಗೊತ್ತಿರೋಲ್ಲ ಸಾಮಾನ್ಯವಾಗಿ ಕೆಲವು ನಿತ್ಯ ಜೀವನದಲ್ಲಿ ಹೇಳಿ ನಮಗೂ ಮೊದಲು ಗೊತ್ತಾಗಿರಲಿಲ್ಲ ನಿಜವಾಗ್ಲೂ ಗೊತ್ತಿರಲಿಲ್ಲ ಏನು ತು ಏಳು ಹನ್ನೊಂದು ಆಗಬಾರ್ದಪ್ಪ ಅನ್ನೋರು ನಮಗೆ ಏನು ಕೇಳ ಅವ್ರಿಗೂ ಗೊತ್ತಿರಲಿಲ್ಲ ನಿಜವಾಗಿ ಹೇಳಬೇಕು ಅಂದರೆ ಅದೇನೋ ಗೊತ್ತಿಲ್ಲಪ್ಪ ನಮ್ಮ ಅಜ್ಜಿಗೆ ಹೇಳ್ತಿರೋರು ಅದೇನೋ ಏಳು ಹನ್ನೊಂದು ಆಗಬಾರ್ದು ಆಮೇಲೆ ಒಬ್ಬರು ವ್ಯಾಖ್ಯಾನಕಾರರು ಹೇಳಿದ್ರಿಂದ ಹನ್ನೊಂದು ಏಳು ಹದಿನೆಂಟು ಅಕ್ಷವಾಣಿ ಇದ್ದರೆ ಎರಡೂ ಕೂಡ ಒಂದು ಈವನ್ ನಂಬರು ಇನ್ನೊಂದು ಆಡ್ ನಂಬರ್ ಸೊ ಮನುಷ್ಯನಿಗೆ ಹಾಡಾಗಬೇಕು ಅದಕ್ಕೆ ಅದಕ್ಕೆ ಪಂದ್ ಮಾಡೋರು ನಾವೆಲ್ಲ ಒಂದು ರೀತಿ ಹಾಡು ಅಂದ್ಬಿಟ್ಟು ಆಟ ಆಡು ನೋಡಿ ಹಾಡು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಅಂದರೆ ಯಾವುದೇ ಮನುಷ್ಯನಿಗೆ ಜ್ಞಾನ ಅನ್ನೋದೊಂದು ಚೆನ್ನಾಗಿದ್ದರೆ ಏನಾದರೂ ಒಗ್ಗುತ್ತೆ ಇಲ್ಲದೇ ಎಲ್ಲಕ್ಕೂ ಅಲರ್ಜಿ 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 ಆವಾಗ ನಾವು ಎಲ್ಲರೂ ಎನರ್ಜಿ 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 ಎಲ್ಲ ಹೋಗ್ತಾಯಿರುತ್ತೆ ಆದ್ದರಿಂದ ನಾವು ಈಗ ಪ್ರತಿಯೊಂದಕ್ಕೂ ಕೂಡ ಏನಾರ ಪಡಿಬೇಕಾದ್ರೆ ಅರ್ಜಿ ಸಲ್ಲಿಸಬೇಕು ಆವಾಗ ನಮಗೆ ಎನರ್ಜಿ ಬರುತ್ತೆ ಆಗ ಅಲರ್ಜಿ ಹೋಗುತ್ತೆ ಫಸ್ಟ್ ಎಲ್ಲದಕ್ಕೂ ಹೇಳಿದ್ರು ಹೊಸದಾಗಿ ಒಂದೊಂದು ಅರ್ಜಿ ಸಲ್ಲಿಸಿದ್ರೆ ನಮಗೆ ಎಲ್ಲ ಭಾಗ್ಯಗಳು ಆಗ ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊ ಅಂದ್ಬಿಟ್ಟು ನಿಮ್ಮ ನಿಮ್ಮ ಹೇಗೆ ಬಿಟ್ಟಿದ್ದು ಅಂತ ನೋಡಿ ವೃಂದರದಾಸರು ಆ ಕಾಲದಲ್ಲೇ ಪಾಪ ಈಗಿನ ಭಾಗ್ಯ ಏನು ಆಗ ಅವರ ಭಾಗ್ಯದ ಬಗ್ಗೆನೇ ನಮ್ಮ ಭಾಗ್ಯ ದೊಡ್ಡದು ನಿಮ್ಮ ಭಾಗ್ಯ ದೊಡ್ಡದು ಅಂತ ಆಗ ನಾನೂರು ವರ್ಷಗಳ ಹಿಂದೆ ಮಾಡಿರುವಂಥ ಭಾಗ್ಯ ಈಗ ನಮಗೆ ಎಂಥ ಸೌಭಾಗ್ಯ ಅದನ್ನು ಈ ವ್ಯಾಸರ ಇಷ್ಟು ಲಕ್ಷ ಶ್ಲೋಕದ ಒಂದು ಶ್ಲೋಕ ನಿಜವಾದದ್ದು ಏನಪ್ಪ ಅಂದರೆ ಆಹಾರಕ್ಕಾಗಿ ಹಣಗಳಿಕೆಗಾಗಿ ಕೀರ್ತಿ ಪ್ರತಿಷ್ಠೆಗಳಿಗಾಗಿ ಸಂಪಾದಿಸುವ ಐಹಿಕ ಜ್ಞಾನವಲ್ಲ ಪರಮಾರ್ಥದ ಜ್ಞಾನ ಜೀವ ಜಗತ್ತು ಮತ್ತು ಪರಮಾತ್ಮನ ರಹಸ್ಯವನ್ನು ಭೇದಿಸುವ ಕೆಲಸವನ್ನು ಮಾಡುವುದೇ ಜೀವನದ ಗುರಿ ದಟ್ ಈಸ್ ವಾಟ್ ಈಗ ನಾನು ಒಂದು ಎಲ್ಲ ಪ್ರಣಾಳಿಕೆಯಲ್ಲಿ ಹೇಳಿಬಿಟ್ರು ಈಗ ಪ್ರತಿಯೊಬ್ಬರೂ ಸಾಧ್ಯ ಸಾಧ್ಯತೆಗಳನ್ನು ಮೊದಲನೇ ಯೋಚಿಸ್ತೇನೆ ಸಿ ನೋಡಿ ಅದಕ್ಕೆ ಹೇಳೋದು ಒಂದು ಒಂದು ರೀತಿಯಾದ ಒಂದು ಬುಲೆಟ್ ಹೊರಗಡೆ ಬಂದುಬಿಟ್ರೆ ವಾಪಸ್ ತಗೊಳ್ಳೋದು ಕಷ್ಟ ನಮ್ಗೆ ಶಕ್ತಿ ಅದನ್ನೆಲ್ಲ ಮೊದಲೇನೆ ನಾವು ಕುಲಂಕಷವಾಗಿ ಅಂತ ಹೇಳ್ತಾರೆ ವೆದರ್ ಇಟ್ ಇಸ್ ಫೀಸಿಬಲ್ ಇಂತಿಂಥದ್ದಿದ್ರೆ ಅಂತ ಮೊದಲೇ ನಮ್ಗೆ ಹೇಳಿದರೆ ಇಷ್ಟೊಂದು ಕೊಡೋದಕ್ಕೆ ಮುಂಚೆ ಪುರೋಹಿತರಿಗೆ ಮಂತ್ರಕ್ಕಿಂತ ಹುಳ ಜಾಸ್ತಿ ಅಂತ ಈಗ ಬರೀ ಆಗ್ತಾ ಆಗ್ತಾಯಿದೆ ಕೊಡೋದು ಇನ್ನೂ ಇರಲಿ ಈಗ ಏನಾಗುತ್ತೆ ನಮ್ಮ ಲೆಸ್ಸರ್ ಮಾರ್ಟರ್ಸ್ ಲೈಕ್ ಅಸ್ ನಮ್ಗೆ ಇದೇನಪ್ಪ ಯಾವುದಕ್ಕೆ ಸಾಧ್ಯ ಆಮೇಲೆ ಎಷ್ಟು ಥರ ಯೋಚನೆ ಮಾಡ್ತಾರೆ ಆಯಿತು ಕೊಟ್ಬಿಡ್ತಾರೆ ಕೊಟ್ಟರೆ ಪಾಪ ಬೇರೆ ಭಾಗ್ಯಾನು ಪಡೆದೇ ಇದ್ದವ್ರಿಗೆ ಈಗ ಏನು ಈಗಲೇ ಎಪ್ಪತ್ತು ರೂಪಾಯಿ ಒಳ್ಳೆಯ ಕಿಗಿ ಆ ಥರ ಇದೆ ಇದು ಈ ಥರ ಕೊಟ್ಬಿಟ್ಟಾಗ ನನಗೆ ಪ್ರೊಡಕ್ಷನ್ ನಿಂತ್ಕೊಳ್ಳುತ್ತೆ ಆಗ ಒಂದು ಕೆ ಜಿಗೆ ಐನೂರು ರೂಪಾಯಿ ಆಗ್ಬೋದು ಸೊ ಇನ್ನೊಂದು ಆ ಅಂದರೆ ಉಳ್ಳೋರಿಂದ ಹೀಗೆ ಅವರನ್ನು ಬಡವರು ಮಾಡ್ತೀವಿ ತಿರ್ಗಿ ಇಂಥ ಇದೇನಾಗುತ್ತೆ ಈ ಬಡದ ಬಡವ ಬಲ್ಲಿದ ಅನ್ನೋದು ಒಂಥರ ಭವಚಕ್ರ ಪ್ರವರ್ತಿನಿ ತಿರುಗ್ತಾನೇ ಇರುತ್ತೆ ತಿರುಗ್ತಾನೆ ಹಾಗಾದ್ರೆ ಇದಕ್ಕೊಂದು ನಿಲುಗಡೆ ಬೇಡವೆ ಅದಕ್ಕೆ ವ್ಯಾಸರೊಂದು ಭಾಳ ಸೊಕ್ಸಾದ ಇದೆ ಶ್ಲೋಕ ಅಂದರೆ ಇದಕ್ಕೆ ಅರ್ಥ ಮಾಡ್ಕೋ ಸುಮ್ಮನೆ ಶ್ಲೋಕ ನಾಲ್ಕು ಲೈನು ಸಂಸ್ಕೃತದ್ದು ಓದ್ಬಿಟ್ರೆ ಅರ್ಥ ಆಗೋದಿಲ್ಲ ಅದಕ್ಕಾಗಿ ಜೀವ ಜಗತ್ತು ಮತ್ತು ಪರಮಾತ್ಮನ ರಹಸ್ಯವನ್ನು ಭೇದಿಸುವ ಕೆಲಸವನ್ನು ಮಾಡುವುದು ಜೀವನದ ಗುರಿ ಅಂದರೆ ನಾವೆಲ್ಲ ಬದುಕಿರೋ ಆಗ ಬುದ್ಧಿ ಇರೋ ಆಗ ನಾವೆಲ್ಲರೂ ಸೇರಿಕೊಂಡು ವಾಟ್ ಈಸ್ ಫೀಸಿಬಲ್ ವಾಟ್ ಈಸ್ ನಾಟ್ ಈ ಕೆಲವು ಫೀಸಿಬಲಿಟಿ ಇರೋದಿಲ್ಲ ಆಮೇಲೆ ಅದರ ಆಗೋ ಪರಿಣಾಮಗಳೇನು ಪರಿಣಾಮಗಳಲ್ಲದವರಲ್ಲಿ ನೈವೇದ್ಯನ ಅಲ್ಲನೆಯ ಅಂತ ಅಕ್ಕ ಹೇಳಿದಾಳೆ ಇರೋ ಅಂತ ನೈವೇದ್ಯಕ್ಕೆ ಕಟ್ಕೊಂಡೇನು ನೈ ದೇವರು ಕೂಡ ಅದನ್ನ ನಮ್ಮ ನೈವೇದ್ಯನ ಒಪ್ಪೋದಿಲ್ಲ ಆದ್ದರಿಂದ ಜೀವ ಜಗತ್ತು ಮತ್ತು ಪರಮಾತ್ಮನ ರಹಸ್ಯವನ್ನು ಭೇದಿಸುವ ಕೆಲಸವನ್ನು ಮಾಡುವುದೇ ಈಗ ಅರ್ಥ ಆಯ್ತಲ್ಲ ಜೀವನದ ಗುರಿ ಏನು ಅಂತ ಅದು ತತ್ವಜ್ಞಾನದ ಅರಿವು ಅಂದರೆ ತತ್ವಜ್ಞಾನ ಅಂದರೆ ಫಿಲಾಸಫಿ ಅಂತಲ್ಲ ಒಂದು ಅರ್ಥದಲ್ಲ ಅದಾದರೆ ನಮ್ಮ ಇದು ಈಸ್ ಇಟ್ ಪಾಸಿಬಲ್ ಅನ್ನೋದು ಯೋಚನೆ ಮಾಡ್ತಕ್ಕಂಥದ್ದೇ ತತ್ವಜ್ಞಾನದ ಅರಿವು ಮೋಕ್ಷಕ್ಕೆ ದಾರಿ ಅಂದರೆ ಮೋಕ್ಷ ಅಂದರೆ ಲಿಬರೇಷನ್ ಓ ನಾವು ಮಾಡಿರ್ತೀವಿ ಏನೋ ಒಂದು ಕ್ವ ಹೇಳಿರ್ತೀವಲ್ಲ ಅದು ಸಾಧು ಸಾಧು ಇದು ಸಾಧುವಾಗಿದೆ ನಾವು ಮಾಡೋ ಕೆಲಸ ಆಮೇಲೆ ಪುನರ್ಜನ್ಮ ವಿಧಿ ಎಂಬ ನಂಬಿಕೆ ನಮ್ಮ ಭಾರತೀಯರ ಅಪೂರ್ವ ಚಿಂತನೆಯ ಫಲ ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಹೊಂದಿ ಮೋಕ್ಷವನ್ನು ಸಂಪಾದಿಸುವುದೇ ಜೀವನದ ಗುರು ಇದೇ ಈಗ ನಾನು ಏನು ಮಹಾಭಾರತದ ಇದೊಂದು ಸಂಚಿಕೆ ಐಹಿಕ ಭೋಗ ಸಂಭೋಗಗಳಲ್ಲಿ ಮುಳುಗಿ ಅದೇ ಜೀವನದ ಪರಮೋಚ್ಚ ಗುರಿ ಎಂದು ದುಡಿಯುವವನಿಗೆ ಮೋಕ್ಷ ಪರಮಾರ್ಥಗಳ ಅರ್ಥವಾದರೂ ಹೇಗೆ ದೊರೆಯಬೇಕು ನೋಡಿ ಇದಕ್ಕೆಲ್ಲ ಕನ್ಕ್ಲೂಡ್ ಮಾಡ ಇದನ್ನು ಯಾರು ಹೇಳಿದ್ದಾರೆ ಅಂದರೆ ನಾನು ಇದು ಅರ್ಥ ಹೇಳಿಬಿಡ್ತಾ ಇದ್ದೀನಿ ಇದು ಮಹಾಭಾರತದಲ್ಲಿ ರಚಿಸಿದಂಥ ಕಥಿಸಿದಂಥ ವೇದವ್ಯಾಸರದ್ದು ಶ್ಲೋಕ ಬಟ್ ಈಗ ಒಂದು ಆಧುನಿಕ ಭಗವದ್ಗೀತೆ ನಮ್ಮ ಮಂಕುತಿಮ್ಮ ಡಿವಿಜುರ್ ಹೇಳಿದ್ರು ಅದನ್ನು ಈ ಸಂದರ್ಭದಲ್ಲಿ ಯಾಕೆಂದರೆ ಈಗಲೇ ಅದನ್ನು ಉದ್ದಾರಿಸ್ಬಿಡ್ತೀನಿ ವಿಷಯ ಭೋಗ ವಿರಕ್ತಿ ವಿಶ್ವಲೀಲಾಸಕ್ತಿ ಕೃಷಿಗೆ ಸಂತತ ದೀಕ್ಷೆ ವಿಫಲಕ್ಕೆ ತಿೀಕ್ಷೆ ವಿಷಯದಲ್ಲಿ ಸಮದೃಷ್ಟಿ ವಿವಿಧಾತ್ಮ ಸಂಸೃಷ್ಟಿ ಕುಶಸನಿಯಾಗಳ ಸಾಧನಗಳಿವು ಮಂಕುತಿಮ್ಮ ಅರ್ಥ ಐಹಿಕ ಭೋಗ ಸಂಭೋಗಗಳಲ್ಲಿ ಮುಳುಗಿ ಅದೇ ಜೀವನದ ಪರಮೋಚ್ಚ ಗುರಿ ಎಂದು ದುಡಿಯುವವನಿಗೆ ಮೋಕ್ಷ ಪರಮಾರ್ಥಗಳ ಅರ್ಥವಾದರೂ ಹೇಗೆ ದೊರೆಯಬೇಕೋ ಅವುಗಳಲ್ಲಿ ನಿರಾಸಕ್ತಿ ಹೊಂದಿ ಜೀವನ ನಿರ್ವಹಣೆಗಾಗಿ ಮಾತ್ರ ದುಡಿದು ಉಳಿದ ಜೀವನದ ಭಾಗವನ್ನು ಪಾರಮಾರ್ಥಿಕ ಸತ್ಯವನ್ನು ಅರಿಯಲು ಬಳಸುವವನಿಗೆ ಮಾತ್ರ ಮಾನವ ರೂಪ ತಾಳಿದ್ದಕ್ಕಾಗಿ ಸಾರ್ಥಕತೆ ದೊರೆಯುತ್ತೆ ಇದೇ ತನ್ನ ಗುರಿಯನ್ನು ಮರೆತು ಬುದ್ಧಿಗೆ ಮಬ್ಬುಕು ಮಬ್ಬು ಕವಿ ಕವಿಸಿಕೊಂಡವನಿಗೆ ಜೀವನ ಸತ್ವವನ್ನು ತೋರಿಸುವ ಸಾಧನಾಪಥವನ್ನು ತೋರಿಸುವ ಈ ದೇವಿ ಜಿಯವರ ಮಂಕುತಿಮ್ಮನ ಕಗ್ಗದ ಒಂದು ಮಾತು ಮಹಾಭಾರತದ ಆ ಲಕ್ಷ ಶ್ಲೋಕದ ಒಂದು ವೇದವ್ಯಾಸ ಶ್ಲೋಕಗಳಿಗೂ ಹೆಂಗೆ ಪ್ಯಾರಲಲ್ಲಾಗಿ ಈಗ ಈಗ ಆಧುನಿಕ ಭಗವದ್ಗೀತೆ ಇತ್ತು ಇದನ್ನು ನಾವು ಯೋಚನೆ ಮಾಡ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ನಮಸ್ಕಾರ